ಸರ್ತಮ್ಮ ಹೆಸರು? ಅರವಿಂದ ಡಿ. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದೀರಾ? ಚಿಕ್ಕಡ ಗ್ರಾಮ ಪಂಚಾಯತಿಯಿಂದ. ಎಷ್ಟು ಮತಗಳ ಅಂತರದಿಂದ ತಾವು ಆಯ್ಕೆಯಾದ್ರಿ ಸರ್? 90 ಮತಗಳ ಅಂತರದಿಂದ ಆಯ್ಕೆ ಆಗಿದೆ. ಟೋಟಲ್ ಓಟ್ ಎಷ್ಟಿತ್ತು ಸರ್? 400, ಒಟ್ಟು 750 ಓಟ್ ಆಗಿದ್ದು, 850 ಓಟ್ ಪವರ್ ಇರೋದು. ಅದೇ 750 ಓಟ್ ನಡೆದಿದ್ದು, ಅದರ 480 ಓಟ್ ಕೊಟ್ಟಿದ್ದಾರೆ. ಯಾವ ಪಕ್ಷದ ಬೆಂಬಲಿತರಾಗಿ ಕೆಲಸ ನಿರ್ವಹಿಸುತ್ತಾರೆ? ನಾವು ಜಾತ್ಯತೀತ ಜನತಾ ದಳದ ಪಕ್ಷದ ಅಭ್ಯರ್ಥಿ. ಸುಮಾರು ಎಷ್ಟು ವರ್ಷದ ಒಡನಾಟ ಇದೆ ನಿಮಗೆ ರಾಜಕೀಯದಲ್ಲಿ? ನಮಗೆ ಒಂದು 10 ವರ್ಷದ ಒಡನಾಟ ಇದೆ. ಈ 10 ವರ್ಷದ ಅನುಭವದಲ್ಲಿ ತಮ್ಮ ರಾಜಕೀಯಕ್ಕೆ ಬರಕ್ಕೆ ಸ್ಫೂರ್ತಿ ಅಂತ ಗುರುಗಳು ಅಂತ ಯಾರಾದರೂ ಇದ್ದಾರಾ? ಸ್ಫೂರ್ತಿ ಅಂತ ಅಂದ್ರೆ ನಮಗೆ ಎಲ್ಲ ಹುಡುಗರೇ, ಅವರೇ ಸ್ಫೂರ್ತಿ. ಸ್ನೇಹಿತರೆ, ಎಲ್ಲ ಸ್ನೇಹಿತರು ಇದರಿಂದ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಿದೆ. ಏನು ಬದಲಾವಣೆ ತರಬೇಕು ಅಂತ ಇದ್ದೀರಾ? ಊರಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಏನು ನಡೆದಿಲ್ಲ. ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಇದೀವಿ. ನಮ್ಮದು ಚಿಕ್ಕ ಗ್ರಾಮ, ಚೊಕ್ಕ ಮಣ್ಣೋಡ್ಕಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೀವಿ. ಹೇಗೆ ಅನಿಸ್ತಾ ಇದೆ ಇವತ್ತು ಮೊದಲನೇ ಬಾರಿ ನಿಂತು ಜಯ ಸಾಧಿಸಿದ್ದೀರಾ? ಏನು ಇದು ಜಯದ ಬಗ್ಗೆ ಏನಿಲ್ಲ ನಮಗೆ. ಜಯ ಅಂತ ಅಂದರೆ ನಮ್ಮಲ್ಲಿ ಹೋದ ಸಲ ಮೂರು ಸೋತಿದ್ರು ನಮ್ಮ ಇದರಲ್ಲಿ. ಈ ಸಲ ನಮ್ಮ 3 ಜನ ಚೇಂಜಸ್ ಕೇಳ್ಕೊಂಡು ಯಾವುದೇ ಕೆಲಸ ಕಾರ್ಯ ಆಗಿಲ್ಲ ಅಂತ ಅಂದ್ಬಿಟ್ಟು ಈ ಸಲ ನಮ್ಮ ಪಕ್ಷದವ್ರನ್ನೇ ಮೂರು ಜನನೂ ಆಯ್ಕೆ ಮಾಡಿದ್ದಾರೆ. ಊರ ಸಮಗ್ರ ಅಭಿವೃದ್ಧಿ ಏನು ಕೆಲಸಗಳವೋ ಎಲ್ಲ ಕೆಲಸಗಳನ್ನು 3 ಜನ ಒಗ್ಗಟ್ಟಿ ನಿಂತಲ್ಲಿ ಮಾಡಬೇಕು ಅಂತ. ತಮ್ದು ಎಜುಕೇಷನ್ ಸರ್? ಬಿ ಎ ಕಂಪ್ಲೀಟ್ ಆಗಿಲ್ಲ. ಬಿ ಎ ಮುಗಿಸಿ ಇವತ್ತು ಎಲ್ಲರೂ ಹೇಳಬೇಕು ಅಂತಂದ್ರೆ ಜಾಸ್ತಿ ನಾವು ಒಂದು ಜಾಬ್ ಕಡೆ ನೋಡೋಣ ಅಂತ ಹೇಳ್ತಾರೆ. ನೀವು ಇವತ್ತು ಹಳ್ಳಿನೇ ಇತ್ತು, ಒಂದು ರೈತರ ಮಗನಾಗಿ ಇವತ್ತು ಹಳ್ಳಿನಲ್ಲೇ ಸೆಟ್ಲ್ ಆಗಿದ್ದೀರಾ, ಅದ್ರ ಜೊತೆಗೆ ಜನಸೇವೆಗೋಸ್ಕರ ನೀವು ಮುಡುಪಾಗಿಟ್ಟಿದ್ದೀರಾ ಇವತ್ತು ನಿಮ್ಮ ಜೀವನನ, ಇದ್ರ ಕಾರಣ ಸರ್? ನಾವು ವಿದ್ಯಾಭ್ಯಾಸ ಕಡೆ ಗಮನ ಕೊಡಲಿಲ್ಲ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಮ್ಮದು. ವ್ಯವಸಾಯ ಮಾಡ್ಕೊಂಡೆ ಇಲ್ಲೇ ನಮ್ಮ ತಂದೆ ತಾಯಿಯವ್ರ ಜೊತೆ ಮನೆಯಲ್ಲೇ ಇದ್ದೀವಿ. ನಿಮಗೆ ಆ ವ್ಯವಸಾಯದನ್ನೇ ಜಾಸ್ತಿ ಇಂಟ್ರೆಸ್ಟ್ ಅಂತ ಅನ್ನತ್ತೆ. ತಂದೆ ತಾಯಿ ಯಾರಾದ್ರೂ ಹಿಂದೆ ರಾಜಕೀಯದಲ್ಲಿ ಇದ್ರಾ? ಇಲ್ಲ ಇಲ್ಲ, ಯಾರೋ ರಾಜಕೀಯದಲ್ಲಿ. ನೀವು ಒಟ್ಟು ಎಷ್ಟು ಜನ ಮಕ್ಕಳು? ನಾನು ಒಬ್ಬನೇ ಮಗ, ಇಬ್ರು ತಂಗಿರು. ಇಬ್ರು ತಂಗಿರು. ಅಂದ್ರೆ ನೀವು ಒಂದು ಬಿ ಎ ಓದ್ಬೇಕಾದ್ರೆ ನಿಮ್ಗೆ ಕಾಲೇಜ್ ಲೈಫ್ ಅಲ್ಲಿ ಏನಾದ್ರು ಕನ್ಸಿತ್ತಾ, ನಾನು ಒಂದು ರಾಜಕೀಯಕ್ಕೆ ಹೋಗ್ಬೇಕು? ಕಾಲೇಜ್ ಲೈಫ್ ಅಲ್ಲಿ ಎಲೆಕ್ಷನ್ ಫೇಸ್ ಮಾಡಿದ್ದು ನಾವು. ಅಲ್ಲೇ ಸಿ ಆರ್ ಪಿ ಎಲ್ ಗೆದ್ದಿ, ಅಲ್ಲಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಿಗೆ ನಮ್ಮ ಸ್ನೇಹಿತ ಇಬ್ರು ಕಾಂಪೀಟ್ ಮಾಡಿದಾಗ ಅಲ್ಲಿ 2 ಓಟಿಂದ ಸೋಲನ್ಭವಿಸಿ. ನಿಂದೆ ನಿನ್ನ ಜಗಿಸದು, ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ಎಂದು ಆತ್ಮವಿಶ್ವಾಸವೇ ನಿನ್ನ ಆಯುಧ, ಆತ್ಮವಿಶ್ವಾಸವೇ ನಿನ್ನ ಆಯುಧ. ಸರ್, ಇವಾಗಿನ ರಾಜಕೀಯಕ್ಕೆ ಎಜುಕೇಶನ್ ಎಷ್ಟು ಪ್ರಾಮುಖ್ಯತೆ ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಎಜುಕೇಶನ್ ಇದ್ರೆ ರಾಜಕೀಯ ಎಂಟ್ರಿ ಆದ್ರೆ ಅದಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳು ಮಾಡ್ಬೋದು ಅನ್ನೋದು ಒಂದು ಅನುಭವ ಆಯ್ತು. ಎಜುಕೇಶನ್ ಇದೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಅಂದ್ರೆ ಇವಾಗಿನ ಇವಾಗ ರೈತರದ್ದು ಸಮಸ್ಯೆಗಳೆಲ್ಲ ನಿಮ್ಗೂ ಗೊತ್ತಿದೆ, ಇವಾಗ ನಡೀತಾ ಇರೋದಕ್ಕೆ ರೈತರಿಗೆ ನೀವು ಯಾವ ರೀತಿ ಧೈರ್ಯ ತುಂಬೋದಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಯಾವುದೇ ರೀತಿ ಇದು ಸಣ್ಣ ಒಂದು ಸಾಲಕ್ಕೋಸ್ಕರ ಇದ್ರಿ ಜೀವ ಕಳ್ಕೊಳ್ಳೋಂಥದ್ದನ್ನ ನಿಲ್ಲಿಸ್ಬೇಕು. ಅದಕ್ಕೋಸ್ಕರ ಒಂದು ಜಾಥಾ ಮಾಡಬೇಕು ಅಂತ ಊರೊಳಗೆ ಇದು ಮಾಡ್ಕೊಂಡಿದ್ದೀವಿ. ಇದು ಜ್ಞಾನ ಬಂದು ಕಾನ್ವೆಂಟು ಅಂತ ಐತೆ ನಮ್ಮ ಊರ ಹತ್ರನೇ, ಅವ್ರ ಊರೊಳಗೆಲ್ಲ ಒಂದು ಇದು ಬಂದಿದ್ರು, ರೈತರ ಬಗ್ಗೆ ಜಾಗೃತಿ ಮೂಡಿಸಿಕೆ ಅಂತಲೇ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದರಿಂದ ರೈತರಿಗೆ ನೀವು ಧೈರ್ಯ, ಸಾವೇ ಒಂದು ಕಾರಣ ಅಲ್ಲ, ನಾವು ಇದ್ದು ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ನೀವು ಧೈರ್ಯ ಕೊಡ್ತಾ ಇದ್ದೀರಾ. ಸಾಧಿಸ್ಬೋದು, ಕಳೆದು ಹೋದ್ರೆ ಸಾಲ ತೀರಿಸ್ತಾವಲ್ಲ, ಇತ್ತಾಗಿ ಜೀವನ ಕಳ್ಕೊಂಡು ಅವ್ನು ನಂಬ್ಕೊಂಡಿರೋದು ಎಷ್ಟು ಜನ ಹಾಳಾಯ್ತಾರೆ ಅನ್ನೋದು ಯೋಚನೆ ಮಾಡಬೇಕು. ಇವಾಗಿನ ಯುವಕರು ಜಾಸ್ತಿ ರಾಜಕೀಯದತ್ತ ಒಲವು ತೋರಿಸ್ತಾ ಇದ್ದಾರೆ ಸರ್, ಯಾವ ಯುವಕರಿಗೆ ನಿಮ್ಮ ಒಂದು ಕಿವಿ ಮಾತೇನು? ಯುವಕರು ಒಗ್ಗಟ್ಟಿಂದ ನಿಂತ್ಕೊಂಡು ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡಿದ್ರೆ ಯಾವುದೇ ಇಲಾಖೆಯಲ್ಲಿ ಆಗಲಿ ಒಂದು ದಕ್ಷ ಆಡಳಿತ ತರ್ಬೋದು ಅನ್ನೋ ಒಂದು ನಂಬಿಕೆ ಇದೆ.
ಕಿವಿ ಮಾತು ಹೇಳ್ತೀರಿ. ಅಂದ್ರೆ ನಿಮ್ಮ ಸಹಪಾಠಿಗಳು ಏನಿದ್ದಾರೆ ಉಳಿದಂತ ಸದಸ್ಯರುಗಳು, ಅವ್ರುಗಳು ನೀವೆಲ್ಲ ಒಗ್ಗಟ್ಟಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಎಲ್ಲ ಕುಳಿತ್ಕೊಂಡು ಚರ್ಚೆ ಮಾತಾಡಿದೀವಿ. ಯಾವ್ದೇ ಕೆಲಸ ಕರೆಯಲ್ಲಿ ಒಳ್ಳೇದಕ್ಕೆಲ್ಲ ಬಹುಮತ ಕೊಟ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡೋದ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಲ್ಲೂ ಐತೆ. ಇದನ್ನ ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ತಾವು ಗುರುತಿಸ್ಕೊಂಡಿದ್ದೀರಾ? ರಾಜಕೀಯ ಬಿಟ್ಟು, ರಾಜಕೀಯ ಬಿಟ್ಟು ಯಾವ ಸಂಘ ಸಂಸ್ಥೆಯಲ್ಲಿ? ಇನ್ನು ಮುಂದೆ ಏನಾದ್ರೂ ನೀವು ಇನ್ನು ಅಂದ್ರೆ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಏನೋ ಸ್ಪರ್ಧಿಸಬೇಕಂತ ಆಕಾಂಕ್ಷೆ ಆಗ್ತೀರಾ? ಇಲ್ಲ ಇಲ್ಲ ಮೇಡಮ್, ಅಂತ ಆಕಾಂಕ್ಷೆ ಏನಿಲ್ಲ. ಸದ್ಯಕ್ಕೆ ನಮ್ದು ಒಂದು ಲೆವೆಲ್ ಅಂತ ಇದ್ದಿಲ್ಲ. ಸಾಮಾನ್ಯವಾದಂತಹ ವರ್ಗದಲ್ಲಿ ಇರೋದ್ರಿಂದ ನಾವು ಅಷ್ಟು ದುಡ್ಡು ಕಾಸು ಅಲ್ಲಿ ಒಂದು ವರ್ಚಸ್ಸೆಲ್ಲ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಸರ್, ಇವತ್ತು ಒಂದೊಂದು ಅಮೂಲ್ಯವಾದ ಮತಗಳನ್ನು ಕೊಟ್ಟು ನಿಮ್ಮ ಊರಿನ ಗ್ರಾಮಸ್ಥರು ಇವತ್ತು ಇನ್ನು ಇಂಥ ಒಂದು ಉನ್ನತ ಮಟ್ಟಕ್ಕೆ ಕೂರಿಸಿದ್ದಾರೆ. ಈ ಗ್ರಾಮಸ್ಥರಿಗೆಲ್ಲ ತಾವು ಯಾವ ರೀತಿ ಅಭಿನಂದನೆ ಸಲ್ಲಿಸ್ತೀರಾ? ಮೊದಲನೆಯದಾಗಿ ನಮ್ಮ ಗ್ರಾಮಸ್ಥರೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇಟ್ಟಿರುವಂಥ ನಂಬಿಕೆನ ಉಳಿಸ್ಕೊತೀನಿ. ಇಲ್ಲಿವರೆಗೆ ಯಾವ ರೀತಿ ಸ್ಪಂದಿಸ್ತಿದ್ನೋ ಅದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಸ್ಪಂದಿಸಿ ಎಲ್ಲ ಕಾರ್ಯಕ್ರಮದಲ್ಲಿ ಆಗಲಿ ಯಾವುದೇ ಕೆಲಸ ಕಾರ್ಯದಲ್ಲಿ ಆಗಲಿ ನಿಂತು ಭಾಗವಹಿಸಿ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇನ್ನೂ ಹೀಗೆ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾವು ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.